ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ. ಕೂದಲಿನ ಬೆಳವಣಿಗೆ ತುಂಬಾ ಕಡಿಮೆ ಆಗ್ತಾ ಇದೆ, ಜೊತೆಗೆ ಕೂದಲು ಉದುರುವಂಥದ್ದು ತುಂಬ ಹೆಚ್ಚಾಗಿ ಆಗ್ತಾ ಇದೆ. ಇನ್ನು ತುಂಬ ಚಿಕ್ಕ ವಯಸ್ಸಿಗೆ ನಮಗೆ ಬಿಳಿ ಕೂದಲು ಹೆಚ್ಚಾಗಿ ಆಗ್ತಾ ಇದೆ ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಈ ಒಂದು ಆಯಿಲು ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ರೆಗ್ಯುಲರಾಗಿ ಬಳಸುವಂಥ ಒಂದು ಎಣ್ಣೆಯ ಬದಲಾಗಿ ನಾವು ಇದನ್ನು ಬಳಸಿದ್ರೂ ಸಾಕು, ಈ ರೀತಿ ನಮ್ಮ ಕೂದಲಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಅದನ್ನು ಕಡಿಮೆ ಮಾಡಿ ಒಂದು ಅತ್ಯದ್ಭುತವಾದಂಥ ರಿಸಲ್ಟನ್ನು ಇದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಹೋಮ್ಮೇಡ್ ಹೇರ್ ಆಯಿಲನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನು ಈ ಒಂದು ಹೇರ್ ಆಯಿಲನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಜಟಮಾನ್ಸಿ ಪೌಡರನ್ನು ಬಳಸ್ತಾ ಇದ್ದೀನಿ. ಇನ್ನು ಈ ಒಂದು ಜಟಮಾನ್ಸಿ ಸಸ್ಯ ಏನಿದೆ, ಇದು ಭಾರತದಲ್ಲಿ ಬೆಳೆಯುವಂಥ ಒಂದು ಔಷಧೀಯ ಸಸ್ಯ ಆಗಿದೆ. ಹೆಚ್ಚಾಗಿ ಇದು ಹಿಮಾಲಯದ ಭಾಗದಲ್ಲಿ ನಮಗೆ ಕಂಡುಬರುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆಯ ಔಷಧಿಯುಕ್ತವಾದಂಥ ಒಂದು ಗಿಡಮೂಲಿಕೆ ಅಂತಲೇ ಹೇಳ್ಬೋದು. ಅದರಲ್ಲೂ ಇದು ನಮ್ಮ ಕೂದಲಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಅದನ್ನು ಕಡಿಮೆ ಮಾಡುವಂಥ ಒಂದು ಅತ್ಯದ್ಭುತವಾದಂಥ ಅಂಶಗಳು ಇದರಲ್ಲಿ ಇರುವಂಥ ಒಂದು ಗಿಡಮೂಲಿಕೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜಟಮಾನ್ಸಿ ಪೌಡರ್ ಏನಿದೆ, ಇದನ್ನು ಆ ಜಟಮಾನ್ಸಿ ಸಸ್ಯ ಏನಿರುತ್ತೆ ಅದರ ಬೇರುಗಳನ್ನು ಒಣಗಿಸಿ ಅದರಿಂದ ಮಾಡಿರುವಂಥ ಒಂದು ಪೌಡರ್ ಆಗಿದೆ. ಇದು ನಮ್ಮ ಕೂದಲಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಅದನ್ನು ಕಡಿಮೆ ಮಾಡುವಂಥ ಅತ್ಯದ್ಭುತವಾದಂಥ ಒಂದು ಅಂಶಗಳು ಇದರಲ್ಲಿ ಇದೆ ಅಂತ ಹೇಳ್ಬೋದು. ನಿಮಗೆ ಈ ರೀತಿ ಆ ಒಂದು ಬೇರುಗಳು ಒಣಗಿರುವಂಥ ಬೇರುಗಳು ಕೂಡ ನಿಮಗೆ ಈಗ ಆನ್ಲೈನಲ್ಲಿ ಸಿಗತ್ತೆ, ಅದು ಸಿಕ್ಕರೆ ತೊಗೊಳ್ಳಿ. ಅಥವಾ ಈ ರೀತಿ ಪೌಡರ್ ಕೂಡ ಸಿಗತ್ತೆ, ಯಾವುದಾದ್ರೂ ಸರಿ ಪೌಡರ್ ಆಗಿದ್ರೂ ನೀವು ಇಲ್ಲಿ ಬಳಸ್ಕೋಬೋದು. ಅಥವಾ ಅದರ ಒಂದು ಬೇರುಗಳು ಸಿಕ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ಇಲ್ಲಿ ಬಳಸ್ಕೋಬೋದು. ನಾನಿಲ್ಲಿ ಒಂದು ಟೀಸ್ಪೂನ್ ಆಗುವಷ್ಟು ಈ ಒಂದು ಜಟಮಾನ್ಸಿ ಪೌಡರ್ ಏನಿದೆ ಅದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ನಿಮ್ಮ ಹೇರಿಗೆ ಯಾವ ಒಂದು ಆಯಿಲನ್ನು ಬಳಸ್ತೀರೋ, ಬಾದಾಮ್ ಆಯಿಲ್ ಬಳಸ್ತಾ ಇದ್ದರೆ ಬಾದಾಮ್ ಆಯಿಲು, ಅಥವಾ ಹರಳೆಣ್ಣೆ ಹಾಕ್ತೀವಿ ಅಂದರೆ ಹರಳೆಣ್ಣೆ ಹಾಕ್ಕೋಬೋದು. ಕೆಲವೊಬ್ಬರು ಎಳ್ಳೆಣ್ಣೆ ಕೂಡ ಬಳಸ್ತಾರೆ, ಎಳ್ಳೆಣ್ಣೆ ಕೂಡ ನೀವಿಲ್ಲಿ ಬಳಸ್ಕೋಬೋದು. ಅಂದರೆ ನೀವು ಯಾವ ಒಂದು ಆಯಿಲನ್ನು ನಿಮ್ಮ ಕೂದಲಿಗೆ ಅಂತ ಹೇಳಿ ಬಳಸ್ತಿರೋ ಅದನ್ನು ನೀವಿಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಟ್ಟಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು. ಈ ಒಂದು ಪೌಡರನ್ನು ಹಾಕ್ಕೊಂಡು ನಾವು ಎಣ್ಣೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನು ನೀವಿಲ್ಲಿ ಬೇರುಗಳನ್ನು ಬಳಸ್ತೀವಿ ಅಂದರೆ ಬೇರುಗಳನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ನೀವು 2-3 ತಿಂಗಳುಗಳ ಕಾಲನಾದರೂ ಅದನ್ನು ಹಾಗೆ ಇಟ್ಕೋಬೇಕಾಗತ್ತೆ. ಅಂದರೆ ಆ ಒಂದು ಎಣ್ಣೆ ರೆಡಿ ಆಗೋದಕ್ಕೆ ತುಂಬ ಸಮಯ ಕೊಡಬೇಕಾಗತ್ತೆ. ಈ ರೀತಿ ಪೌಡರನ್ನು ನಾವು ತಗೋತೀವಿ ಅಂದರೆ 2-3 ದಿನಗಳ ಕಾಲ ಇದನ್ನು ಹಾಗೆಯೇ ಇಟ್ಟರೆ ನಮಗೆ ತುಂಬ ಬೇಗನೆ ಈ ಒಂದು ಜಟಮಾನ್ಸಿ ಆಯಿಲು ನಮಗೆ ರೆಡಿಯಾಗತ್ತೆ ಅಂತ ಹೇಳ್ಬೋದು. ನಾನಿಲ್ಲಿ 1-2 ದಿನಗಳ ಕಾಲ ಈ ಒಂದು ಎಣ್ಣೆನ ಹಾಗೆಯೇ ಎತ್ತಿಡ್ತಾ ಇದ್ದೀನಿ. ಇನ್ನು ಈ ಒಂದು ಜಟಮಾನ್ಸಿ ಆಯಿಲನ್ನು ನಾವು ಹಚ್ಕೊಳ್ಳೋದ್ರಿಂದ ಏನೆಲ್ಲ ಲಾಭಗಳು ಅಂತ ನೋಡೋದಾದರೆ, ಇದು ತುಂಬ ನಮಗೆ ಹೇರ್ ಫಾಲ್ ಆಗ್ತಿದೆ ಅಂತಂದರೆ ಹೇರ್ ಫಾಲನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಇನ್ನು ನಮ್ಮ ಕೂದಲಿನ ಬೆಳವಣಿಗೆಗೆ ಇದು ಅತ್ಯದ್ಭುತವಾದಂಥ ಒಂದು ಆಯಿಲ್ ಅಂತಲೇ ಹೇಳ್ಬೋದು. ಇನ್ನು ತುಂಬ ಬೇಗನೆ ನಮಗೆ ವೈಟ್ ಹೇರ್ಸ್ ಆಗ್ತಿದೆ ಅಂತಂದರೆ ಇದನ್ನು ರೆಗ್ಯುಲರ್ ಆಗಿ ಬಳಸೋದ್ರಿಂದ ವೈಟ್ ಹೇರ್ಸ್ ಏನಿರುತ್ತೆ ಅದಕ್ಕೆ ನ್ಯಾಚುರಲ್ ಆಗಿ ಒಂದು ಒಳ್ಳೆಯ ಡೈ ರೀತಿ ಕೆಲಸ ಮಾಡುತ್ತೆ. ಅಂದರೆ ಅದನ್ನು ಕಪ್ಪಾಗಿಸುವಂಥ ಒಂದು ಅಂಶಗಳು ಇದರಲ್ಲಿ ಇದೆ ಅಂತ ಹೇಳ್ಬೋದು. ಜೊತೆಗೆ ವೈಟ್ ಹೇರ್ಸ್ ಆಗೋದನ್ನು ಕೂಡ ತಡೆಗಟ್ಟಿ ನಮ್ಮ ಕೂದಲು ಕಪ್ಪಾಗಿ ಬೆಳೆಯೋದಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಒಂದು 2 ದಿನಗಳ ನಂತರ ನೀವು ಯಾವಾಗ ಅಪ್ಲೈ ಮಾಡ್ಕೋಬೇಕೋ ಆವಾಗ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಎಣ್ಣೆಯನ್ನು ತಗೊಂಡು ಕೂದಲಿನ ಬುಡಕ್ಕೆ ಇದನ್ನು ನೀಟಾಗಿ ಹಚ್ಕೋಬೇಕಾಗತ್ತೆ. ತುದಿ ತನಕನೂ ಹಚ್ಕೋತೀವಿ ಅಂದರೆ ತುದಿಗೂ ಕೂಡ ನೀವು ಹಚ್ಕೋಬೋದು. ಅಥವಾ ನಾವು ಬರೀ ರೂಟ್ಸಿಗೆ ಮಾತ್ರ ಅಪ್ಲೈ ಮಾಡ್ಕೋತೀವಿ ಅಂದರೆ ಕೂದಲಿನ ಬುಡಕ್ಕೆ ಇದನ್ನು ನೀಟಾಗಿ ಹಚ್ಕೊಂಡು 1-3 ನಿಮಿಷಗಳ ಕಾಲ ಬೆರಳುಗಳಿಂದ ಕೂದಲನ್ನು ನೀಟಾಗಿ ಮಸಾಜನ್ನು ಮಾಡ್ಕೋಬೇಕು. ಈ ರೀತಿ ಯಾವಾಗೆಲ್ಲ ನೀವು ಎಣ್ಣೆನ ಹಚ್ಕೋಬೇಕು ಅನ್ಕೋತಿರೋ, ಖಂಡಿತವಾಗ್ಲೂ ಈ ಒಂದು ಜಟಮಾನ್ಸಿ ಆಯಿಲ್ ಏನಿದೆ ಇದನ್ನು ನೀವು ಹಚ್ಕೊಳ್ಳೋದ್ರಿಂದ ನಮ್ಮ ಹೇರ್ ಗ್ರೋತ್ ಹೆಚ್ಚಾಗ್ತಾ ಹೋಗುತ್ತೆ, ಆದಷ್ಟು ಹೇರ್ ಫಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಜೊತೆಗೆ ವೈಟ್ ಹೇರ್ಸಿನ ತೊಂದರೆ ಇದೆ ನಮಗೆ ಅಂತ ಅಂದ್ಕೊಳ್ಳೋದಾದರೆ ಇದು ಅದನ್ನು ಕೂಡ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು.
ಇನ್ನು ಈ ರೀತಿ ರೆಡಿ ಮಾಡ್ಕೊಂಡಿರೋವಂಥ ಜಟಮಾನ್ಸಿ ಆಯಿಲ್ ಏನಿದೆ ಇದನ್ನು ನೀವು ರೆಗ್ಯುಲರಾಗಿ ಬಳಸಬೇಕಾಗತ್ತೆ. ಅಂದರೆ ನೀವು ಯಾವಾಗೆಲ್ಲ ಹೇರ್ ವಾಶ್ ಮಾಡ್ತಿರೋ ಆವಾಗ ಈ ಒಂದು ಎಣ್ಣೆಯನ್ನು ಹಚ್ಕೊಂಡು 2 ಗಂಟೆಗಳ ಕಾಲ ನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ಹೇರ್ ವಾಶನ್ನು ಮಾಡ್ಕೊಳ್ಳಿ. ರೆಗ್ಯುಲರಾಗಿ ಏನು ಎಣ್ಣೆಯನ್ನು ಬಳಸ್ತಿರ್ತಿರೋ ಅದರ ಬದಲಾಗಿ ಈ ಒಂದು ಜಟಮಾನ್ಸಿ ಆಯಿಲನ್ನು ನೀವು 4-5 ವಾರಗಳವರೆಗೇನಾದರೂ ನೀವು ರೆಗ್ಯುಲರಾಗಿ ಈ ಒಂದು ಜಟಮಾನ್ಸಿ ಆಯಿಲನ್ನು ಬಳಸಿ ನೋಡಿ. ಆ ಒಂದು ವ್ಯತ್ಯಾಸ ನಿಮಗೇ ಗೊತ್ತಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ವೈಟ್ ಹೇರ್ಸಿಗಂತೂ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇನ್ನು ನೀವು ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ತಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ತುಂಬಾ ಧನ್ಯವಾದಗಳು.